ನಮಸ್ಕಾರ ವೀಕ್ಷಕರೇ, ನಿಮ್ಮ ರಾಶಿಗೆ ಅನುಗುಣವಾಗಿ 2020 ಮಾರ್ಚ್ ತಿಂಗಳ ರಾಶಿ ಫಲ ತಿಳಿಯೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಿಮ್ಮ ರಾಶಿ ಫಲವನ್ನು 5 ಘಟ್ಟಗಳಲ್ಲಿ ವಿಶ್ಲೇಷಿಸುತ್ತೇವೆ: ಹಣಕಾಸು, ವೃತ್ತಿ ಜೀವನ, ಆರೋಗ್ಯ, ಶಿಕ್ಷಣ, ಕುಟುಂಬ ಹಾಗೂ ಸಂಬಂಧ. ಮೀನರಾಶಿ. ಹಣಕಾಸು. ನಿಮ್ಮ ಖರ್ಚು ನಿಮ್ಮ ಆದಾಯಕ್ಕಿಂತ ಹೆಚ್ಚಾಗುವ ಸಾಧ್ಯತೆಗಳಿವೆ. ನಿಮ್ಮ ಹಣಕಾಸನ್ನು ಸರಿಯಾಗಿ ನಿರ್ವಹಿಸದಿದ್ದರೆ ನಷ್ಟ ಸಂಭವಿಸುವ ಸಾಧ್ಯತೆ ಇದೆ. ವ್ಯವಹಾರದಲ್ಲಿ ಆದಾಯ ಇರುತ್ತದೆ ಎಂದು ಗ್ರಹಗಳ ಸ್ಥಾನಗಳು ಸೂಚಿಸುತ್ತವೆ. 8ನೇ ಮನೆಯಲ್ಲಿ ಸೂರ್ಯನ ಉಪಸ್ಥಿತಿ ಮತ್ತು ವೃತ್ತಿಯ ಮನೆಯಲ್ಲಿ ರಾಹುಕೇತು ಅಕ್ಷ ಇದ್ದರೂ ನಷ್ಟಗಳು ಉಂಟಾಗುತ್ತವೆ ಎಂದು ಸೂಚಿಸುತ್ತವೆ. ಸಹಿ ಮಾಡುವ ಮೊದಲು ಎಲ್ಲ ದಾಖಲೆಗಳನ್ನು ಎಚ್ಚರಿಕೆಯಿಂದ ಓದಿ. ಈ ವಿಷಯದಲ್ಲಿ ಯಾರನ್ನೂ ನಂಬಬೇಡಿ. ಹಣ ನಿರ್ವಹಣೆಯಲ್ಲಿ ಯಾವುದೇ ಸೋರಿಕೆಯಾಗಿಲ್ಲ ಎಂದು ನೀವು ಖಚಿತಪಡಿಸಿಕೊಳ್ಳಿ. ವೃತ್ತಿ ಜೀವನ. ಕೆಲಸದ ಒತ್ತಡ ಹೆಚ್ಚಾಗುತ್ತದೆ, ಆದರೆ ನಿಮ್ಮ ಕೆಲಸವನ್ನು ಎಲ್ಲರೂ ಉತ್ತಮವಾಗಿ ಸ್ವೀಕರಿಸುತ್ತಾರೆ. ಇದು ಸವಾಲಿನ ಸಮಯವಾಗಿದೆ. ನಿಮ್ಮ ಶಕ್ತಿ ಮತ್ತು ತ್ರಾಣದೊಂದಿಗೆ ಒತ್ತಡವನ್ನು ನಿಭಾಯಿಸಲು ನಿಮಗೆ ಸಾಧ್ಯವಾಗುತ್ತದೆ. ವ್ಯವಹಾರದಲ್ಲಿರುವ ಜನರು ಹೊಸ ಆಲೋಚನೆಗಳನ್ನು ಕಾರ್ಯಗತಗೊಳಿಸುತ್ತಾರೆ ಮತ್ತು ಯಶಸ್ಸಿನತ್ತ ಶ್ರಮಿಸುತ್ತಾರೆ. ವ್ಯವಹಾರದಲ್ಲಿನ ಬೆಳವಣಿಗೆಯನ್ನು ನೀವು ನೋಡುತ್ತೀರಿ ಮತ್ತು ನಿಮ್ಮ ಪ್ರಯತ್ನಗಳು ಫಲ ನೀಡುತ್ತವೆ. ಎಲ್ಲ ಹಣಕಾಸು ನಿರ್ಧಾರಗಳನ್ನು ಬುದ್ಧಿವಂತಿಕೆಯಿಂದ ಮೌಲ್ಯಮಾಪನ ಮಾಡಿ. ಶಿಕ್ಷಣ. ನಿಮ್ಮ ಗ್ರಹಗಳ ಸ್ಥಾನಗಳಿಂದ ಸೂಚಿಸಲ್ಪಟ್ಟಂತೆ ಕಠಿಣ ಪರಿಶ್ರಮಕ್ಕೆ ಪರ್ಯಾಯ ವ್ಯವಸ್ಥೆ ಇಲ್ಲ. ಪ್ರಾಥಮಿಕ ಮತ್ತು ಉನ್ನತ ಶಿಕ್ಷಣದ ವಿದ್ಯಾರ್ಥಿಗಳು ಕೆಲವು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಮತ್ತು ಅವರ ಗಮನ ಕ್ಷೀಣಿಸುತ್ತದೆ. ವಿಷಯಗಳನ್ನು ಗ್ರಹಿಸಲು ಕಷ್ಟವಾಗಬಹುದು. ಧ್ಯಾನ ಮತ್ತು ಯೋಗದೊಂದಿಗೆ ಶಿಸ್ತು ಕಲಿಯಿರಿ ಮತ್ತು ಅದನ್ನು ನಿಮ್ಮ ಶಿಕ್ಷಣಕ್ಕೆ ಅನ್ವಯಿಸಿ. ನೀವು ಕೆಲವೊಮ್ಮೆ ಕಡಿಮೆ ಎಂದು ಭಾವಿಸಬಹುದು, ಆದರೆ ಈ ಕ್ಷಣಗಳನ್ನು ತಳ್ಳಿರಿ ಮತ್ತು ನೀವು ಅಂತಿಮವಾಗಿ ಯಶಸ್ವಿಯಾಗುತ್ತೀರಿ. ಆರೋಗ್ಯ. ನೀವು ಉತ್ತಮ ಆರೋಗ್ಯ ಪರಿಸ್ಥಿತಿಗಳನ್ನು ಅನುಭವಿಸುತ್ತಿದ್ದೀರಿ, ಆದರೆ ಈಗ ನಿಮ್ಮ ಲಗ್ನ ಅಧಿಪತಿ ಗುರುವು 10ನೇ ಮನೆಗೆ ಪ್ರವೇಶಿಸುತ್ತಿದ್ದು ಇದು ಎಲ್ಲ ಗ್ರಹದ ಪ್ರಭಾವದಿಂದ ತನ್ನದೇ ಮನೆಯಾಗಿದೆ. ಇದು ಆರೋಗ್ಯದೊಂದಿಗೆ ಕೆಲವು ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ. ನಿಮ್ಮ ಆಹಾರದ ಮೇಲೆ ಹಿಡಿತ ಸಾಧಿಸುವುದು ಮತ್ತು ಪೌಷ್ಟಿಕ ಆರೋಗ್ಯಕರ ಆಹಾರವನ್ನು ಅಳವಡಿಸಿಕೊಳ್ಳುವುದು ಉತ್ತಮ. ಜಂಕ್ ಮತ್ತು ಎಣ್ಣೆಯುಕ್ತ ಆಹಾರ ಮತ್ತು ಆಲ್ಕೋಹಾಲ್, ತಂಬಾಕಿನಂತಹ ಮಾದಕ ದ್ರವ್ಯಗಳನ್ನು ಸೇವಿಸಬೇಡಿ. ನಿಯಮಿತವಾಗಿ ಧ್ಯಾನ ಮತ್ತು ಯೋಗ ಮಾಡುವ ಮೂಲಕ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗಲು ಪ್ರಯತ್ನಿಸಿ. ಕುಟುಂಬ ಮತ್ತು ಸಂಬಂಧ. ನಿಮ್ಮ ಪ್ರೀತಿಯ ಜೀವನವು ಏರಿಳಿತಗಳಿಂದ ತುಂಬಿರುತ್ತದೆ. ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸಂವಹನದ ಅಂತರವಿರುತ್ತದೆ, ಆದರೆ ನಿಮ್ಮ ಸಂಬಂಧವು ವಿಶ್ವಾಸ ಮತ್ತು ಪರಸ್ಪರ ಗೌರವದ ಮೇಲೆ ನಿರ್ಮಿತವಾಗಿದ್ದರೆ ಈ ಸಮಸ್ಯೆಗಳು ಅದರ ಮೇಲೆ ಪರಿಣಾಮ ಬೀರುವುದಿಲ್ಲ. ಪರಸ್ಪರ ಮಾತನಾಡುವ ಮೂಲಕ ಮತ್ತು ಪ್ರಾಮಾಣಿಕವಾಗಿರುವ ಮೂಲಕ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿ. ಈ ತಿಂಗಳು ಮೀನರಾಶಿಯವರು ದೇವರ ನಾಮ ಹೇಳುವುದು ಮತ್ತು ಕೇಳುವುದು, ದೇವಸ್ಥಾನಕ್ಕೆ ಭೇಟಿ ನೀಡುವುದರಿಂದ ಒಳ್ಳೆಯದಾಗುತ್ತದೆ. ಉಳಿದ ರಾಶಿಗಳ ರಾಶಿಫಲದ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನ್ನಲ್ಲಿ ಇದೆ. ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.